ಮೆಡಿಟೇಷನ್ ನೀವು ಧ್ಯಾನ ಮಾಡಿದಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಟೆನ್ಷನ್ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮಗೆ ಧ್ಯಾನಕ್ಕೆ ತಯಾರಿ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ ಧ್ಯಾನ ಮಾಡೋದು ಹೇಗೆ ತುಂಬ ಕಡೆ ನೋಡಿರ್ತೀವಿ ಮೆಡಿಟೇಷನ್ ಮೆಡಿಟೇಷನ್ ಮಾಡೋದು ಈಸಿನಾ ಕಷ್ಟನಾ ಅದರ ಬಗ್ಗೆ ತಿಳ್ಕೊಳ್ಳೋಣ ಮೆಡಿಟೇಷನ್ ಎಫೆಕ್ಟ್ ನಿಮ್ಗೆ ಗೊತ್ತಾಗಬೇಕು ಅಂದರೆ ನೀವು ಇರತಕ್ಕಂಥ ಪರಿಸರದ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ನೀವೊಂದು ಆಶ್ರಮಕ್ಕೆ ಹೋಗ್ತೀರಾ ಅಲ್ಲ ಧ್ಯಾನ ಶಿಬಿರ ಇರುತ್ತೆ ಅಲ್ಲಿ ನೀವು ಧ್ಯಾನ ಮಾಡಿದಾಗ ಧ್ಯಾನದ ಎಫೆಕ್ಟ್ ಜಾಸ್ತಿ ಇರುತ್ತೆ ನೀವು ಅದೇ ಧ್ಯಾನ ನೀವು ಮನೆಗೆ ಬನ್ನಿ ಮನೆಯಲ್ಲಿ ಕುಳಿತುಕೊಂಡು ಮಾಡಿ ಅಷ್ಟು ಎಫೆಕ್ಟ್ ಇರಲ್ಲ ಸೊ ಧ್ಯಾನಕ್ಕೆ ಹಿಂದಿನ ಕಾಲದಲ್ಲಿ ತುಂಬ ತಯಾರಿ ನಡೀತಾ ಇತ್ತು ಹಿಂದಿನ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಂದರೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಆಮೇಲೆ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಜಪ ಮಾಡ್ತಾಯಿದ್ರು ಪೂಜೆ ಮಾಡಿ ಜಪ ಮಾಡೋರು ದಟ್ ಈಸ್ ಕರೆಕ್ಟ್ ಮೆಡಿಟೇಷನ್ ಯಾಕೆಂದರೆ ಆವಾಗ ಪೂರ್ತಿ ಜನಗಳೆಲ್ಲ ಶಾಂತವಾಗಿರ್ತಾಯಿದ್ರು ನಿದ್ರೆ ಮಾಡಿ ಹೇಳೋರಲ್ವಾ ನಿದ್ರೆ ಮಾಡಿ ಹೇಳೋದ್ರಿಂದ ಮೈಂಡ್ ಶಾಂತವಾಗಿರ್ತಾ ಇತ್ತು ಕೆಲವು ಜನ ಮಲಗಿರೋರು ಸಾಧಕರು ಮಾತ್ರ ಬೇಗ ಹೇಳೋರು ಸಂಸ್ಕಾರವಂತರು ಬೇಗ ಹೇಳ್ತಾಯಿದ್ರು ಬೇಗ ಎದ್ದು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಶಬ್ದವಾದ ಕಾಲದಲ್ಲಿ ಈ ಆಚರಣೆ ಮಾಡಿದಾಗ ಅವರಿಗೆ ಧ್ಯಾನ ಸಹಜವಾಗಿ ಬರ್ತಾಯಿತ್ತು ಈಗ ತುಂಬ ಜನ ಧ್ಯಾನ ಮಾಡ್ತಾರೆ ಯಾಕಪ್ಪ ಅಂದರೆ ಅವ್ರಿಗೆ ಬಿ ಪಿ ಬಂದುಬಿಡುತ್ತೆ ಟೆನ್ಷನ್ ಆಗಿರುತ್ತೆ ರೋಗ ಹೋಗಿಸ್ಕೊಳ್ಳೋಕೆ ಧ್ಯಾನ ಮಾಡ್ತಾರೆ ರೋಗವನ್ನು ಹೋಗಿಸ್ಕೊಳ್ಳೋಕೆ ಮಾಡತಕ್ಕಂಥ ಧ್ಯಾನ ಅಲ್ಲ ಇಟ್ಸ್ ಎ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಮನಸ್ಸನ್ನು ಶಾಂತವಾಗಿಟ್ಕೊಂಡು ಒಂದೇ ವಿಷಯದಲ್ಲಿ ಕೇಂದ್ರೀಕರಿಸಲು ಮಾಡತಕ್ಕಂಥ ಸರಳವಾದ ಸಾಧನೆ ಬೆಳಗ್ಗೆ ಮಾಡತಕ್ಕಂಥ ಧ್ಯಾನ ಧ್ಯಾನಕ್ಕೆ ಪೂರ್ವ ಸಿದ್ಧತೆ ಏನು ಅಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರ ತುಂಬ ಮುಖ್ಯ ನೀವು ಧ್ಯಾನ ಮಾಡೋಕ್ಕೆ ನಿಮ್ಮ ಹೆಂಡತಿ ಸರಿ ಇರಬೇಕು ನಿಮ್ಮ ಮಕ್ಕಳು ಸರಿ ಇರಬೇಕು ನಿಮ್ಮ ಸುತ್ತಮುತ್ತ ಜನಗಳು ಸರಿ ಇರಬೇಕು ಅವರೆಲ್ಲ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಇರ್ತಾರೆ ಎಲ್ಲರೂ ನೀವೇನು ಸಾಧನೆ ಮಾಡ್ತಾರೋ ಅದರಲ್ಲಿ ಅವರೂ ತಲ್ಲಿನರಾಗಿದ್ದರೆ ಮನೆಯವರೆಲ್ಲ ತಲ್ಲಿನರಾಗಿದ್ದರೆ ಅದಕ್ಕೆ ಒಂದು ಸುಂದರವಾದ ಪರಿಸರ ಸೃಷ್ಟಿಯಾಗುತ್ತೆ ಆಗ ಧ್ಯಾನ ದಟ್ಸ್ ಬಿಕಮ್ ಸ್ಪಿರಿಚುವಲ್ ಧ್ಯಾನ ಆಧ್ಯಾತ್ಮಿಕವಾದ ಧ್ಯಾನ ಆಗುತ್ತೆ ಈಗ ತುಂಬ ಜನ ಧ್ಯಾನ ಧ್ಯಾನ ಕಲಿಯಕ್ಕೆ ಬರ್ತಾರೆ ಗುರುಜಿ ನನಗೆ ಆ ಟೆನ್ಷನ್ನು ಈ ಟೆನ್ಷನ್ನು ಆ ರೋಗ ಈ ರೋಗ ಹೋಗೋಕ್ಕೋಸ್ಕರ ಬರ್ತಾರೆ ಅದು ಮನೇಲಿ ಮಾಡಬೇಕಾದ್ರು ಕಷ್ಟಪಟ್ಟು ಧ್ಯಾನ ಮಾಡ್ತಾರೆ ಒಂದು ಕೆಲವರು ಟೆಕ್ನಿಕ್ನ ಕಲ್ತ್ಕೊಂಡು ಅದೆಲ್ಲ ಧ್ಯಾನ ಧ್ಯಾನಕ್ಕೂ ಕೂಡ ನಾವು ತಯಾರಾಗಬೇಕು ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದರೆ ನಿಮ್ಮ ಮನೆಯಲ್ಲಿ ಬೇಗ ಎದ್ದಿರೋದಿಲ್ಲ ಅದಕ್ಕೆ ಬ್ರಾಹ್ಮಿ ಮುಹೂರ್ತವೇ ಬೆಸ್ಟ್ 4 ಗಂಟೆಗೆ ಇದ್ದರೆ ಸೈಲೆಂಟಾಗಿರುತ್ತೆ ಆದರೂ ಅಲ್ಲೊಂದು ಕಷ್ಟ ಇದೆ 4 ಗಂಟೆಗೆ ಎದ್ದು ನೀನು ಎಲ್ಲ ಮಾಡಬೇಕಾದ್ರೆ ನನಗೆ ತೊಂದರೆ ಆಗುತ್ತೆ ಅಂತ ಡಿಸ್ಟರ್ಬ್ ಮಾಡಿ ಡಿಮೋಟಿವೇಟ್ ಮಾಡಿದ್ರೆ ಆವಾಗ ಕಷ್ಟ ಆಗುತ್ತೆ ಅವರೊಂದು ವಿಧಾನ ಅಂತ ನೀನು ಯಾವ ಪರ್ಪಸ್ಗೆ ಧ್ಯಾನ ಮಾಡ್ತೀಯ ಅಂತ ಮನೆಯವ್ರಿಗೆಲ್ಲ ತಿಳಿಸ್ಬೇಕು ಸೊ ಸಾಧಕನಿಗೆ ಅವರು ಸಹಾಯ ಮಾಡಬೇಕು ಆಗ ಧ್ಯಾನ ಒಂದು ಸಾಧನೆಯ ಸಾಧನವಾಗುತ್ತೆ ಅದು ನಿಜವಾದ ಧ್ಯಾನ ಆಶ್ರಮಗಳಲ್ಲಿ 5 ದಿನ 6 ದಿನ 10 ದಿನ ಧ್ಯಾನ ಮಾಡಿದಾಗ ಎಷ್ಟು ಸೊಗಸಿರುತ್ತೆ ಗೊತ್ತಾ ಮನೇಲಿ ಮಾಡೋಕ್ಕಾಗೋದಿಲ್ಲ ಮನೆಯಲ್ಲಿ ಟೆನ್ಷನ್ ಮಾತ್ರ ಸ್ವಲ್ಪ ಕಡಿಮೆ ಆಗುತ್ತೆ ಅದಕ್ಕೆ ಧ್ಯಾನಕ್ಕೆ ನಾವು ತಯಾರಾಗಬೇಕು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸರಿ ಮಾಡ್ಕೋಬೇಕು ಈ ರೀತಿಯೆಲ್ಲ ಮಾಡಿಕೊಂಡು ಮಾತ್ರ ಶ್ರೇಷ್ಠವಾದ ಧ್ಯಾನ ಆಗುತ್ತೆ ಅದೇನು ಮಾಡೋಕ್ಕಾಗಿದ್ರೆ ಕೆಲವು ಟೆಕ್ನಿಕ್ಸ್ ಇರುತ್ತೆ ಮನೆಯಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಮಾಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಧ್ಯಾನ ಘಟಿಸಬೇಕು ಆ ಪ್ರಶಾಂತತೆಯನ್ನು ಅನುಭವಿಸ್ಬೇಕು ಅಂದರೆ ನೀವು ಒಂದು ಸುತ್ತಲೂ ಪರಿಸರ ಸತ್ಸಂಗವನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ನಿಮ್ಮ ಮಾತುಕತೆ ನಿಮ್ಮ ಆತ್ಮೀಯ ಸ್ನೇಹಿತರ ಜೊತೆ ಮಾತಾಡಬೇಕಾದ್ರೆ ಆಧ್ಯಾತ್ಮಿಕವಾದ ವಿಚಾರಗಳು ಮತ್ತು ಧ್ಯಾನದ ವಿಚಾರಗಳು ಯೋಗದ ವಿಚಾರಗಳು ಪ್ರಾಣಾಯಾಮದ ವಿಚಾರಗಳು ಅದ್ರ ಬಗ್ಗೆನೇ ಯೋಚನೆ ಮಾಡಿ ಅವ್ರ ಜೊತೆ ನೀವು ಮಾತಾಡ್ತಾ ಇದ್ದರೆ ನಿಮ್ಮ ಸುತ್ತಲೂ ಮತ್ತು ಒಂದು ಸತ್ಸಂಗ ಕ್ರಿಯೇಟ್ ಆಗುತ್ತೆ
ಸಜ್ಜನರ ಸಹವಾಸ. ಆ ಸಂಘ ಕ್ರಿಯೇಟ್ ಆದಾಗ ಅವರಲ್ಲಿ ಒಟ್ಟಿಗೆ ವಾರಕ್ಕೊಂದು ದಿನನೋ ಎರಡು ದಿನನೋ ಸೇರಿ ಧ್ಯಾನ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಸೊ ಅಟ್ಲೀಸ್ಟ್ ನೀವು ಟಚ್ಚಲ್ಲಿ ಏನಾಗುತ್ತೆ, ಆ ಮನಸ್ಸಿನ ವೇವ್ ಲೆಂತ್ ಇರುತ್ತಲ್ಲ, ಧ್ಯಾನದ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ಅದ್ರ ಬಗ್ಗೆ ಇರತಕ್ಕಂಥ ನಂಬಿಕೆ ಮತ್ತು ಶ್ರದ್ಧೆ ಇದೆಲ್ಲ ಶುರುವಾಗೋದು ಯಾವಪ್ಪ ಅಂದರೆ ನಿಮ್ಮ ಮನೋ ಚಿಂತನೆಗಳ ಮೇಲೆ. ಸೊ ಹೇಗೆ ಚಿಂತನೆ ಮಾಡ್ತಾ ಇರ್ತೀರ, ಹೇಗೆ ಮಾತಾಡ್ತಾ ಇರ್ತೀರಾ ಅವ್ರ ಜೊತೆ ಅನ್ನತಕ್ಕಂಥದ್ದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ನಿಮ್ಮ ಸುತ್ತಮುತ್ತಲಿನವರು ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡೋದಾದರೆ, ನಿಮ್ಮ ಸಂಬಂಧಗಳಲ್ಲೂ ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡಿ ಅಭ್ಯಾಸ ಮಾಡೋರು ಇದ್ದರೆ ನಿಮಗೆ ಧ್ಯಾನ ಈಸಿ ಆಗುತ್ತೆ. ನಾನು ಒಬ್ಬ ಮಾತ್ರ ಸ್ವಲ್ಪ ಧ್ಯಾನಕ್ಕೆ ಕುಳಿತುಕೋತೀನಿ, ಎಲ್ಲ ಹೊರಗಡೆ ಎಲ್ಲ ಬೇರೆ 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 ವಿಚಾರಗಳು, ಮನೋವ್ಯಾಪಾರಗಳು, ಜಗಳಗಳು, ದ್ವಂದ್ವಗಳು, ನೆಗೆಟಿವ್ ಏನೇನೋ ನಡೀತಿದ್ರೆ ನಿಜವಾದ ಧ್ಯಾನ ಆಗೋದಿಲ್ಲ. ಅದಕ್ಕೆ ನಾನು ಧ್ಯಾನದ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಧ್ಯಾನ ಮಾಡಬೇಕು ಅಂತ ರಿಯಲಾಗಿ ಅನಿಸಿದ್ರೆ ಟೆಕ್ನಿಕ್ಸ್ ಬೇಕಾದಷ್ಟಿದೆ. ಮುಂದೆ ಒಂದು ಟೆಕ್ನಿಕ್ ಹೇಳ್ಕೊಡ್ತೀವಿ, ಮತ್ತು ಬೇರೆ ಕಡೆ ಎಲ್ಲ ಟೆಕ್ನಿಕ್ಸ್ ಎಲ್ಲ ಸಿಗುತ್ತೆ. ಬಟ್ ಟೆಕ್ನಿಕ್ ಮಾಡೋದಕ್ಕಿಂತ ನಿಮ್ಮ ಮನಸ್ಸು ಅದಕ್ಕೆ ತಯಾರಾಗಬೇಕು. ನಿಮ್ಮ ಸುತ್ತಲಿನ ಪರಿಸರ ಶುದ್ಧವಾಗಿರಬೇಕು, ಆ ಥರ ಸ್ನೇಹಿತರಿರಬೇಕು, ಸಂಬಂಧಗಳಿರಬೇಕು, ಆಗ ಧ್ಯಾನ ಚೆನ್ನಾಗಾಗತ್ತೆ. ಅದು ಯಾವುದೂ ಇಲ್ಲ ಅಂದರೆ ನೀವೇನು ಮಾಡಬೇಕು, ಪ್ಲ್ಯಾನ್ ಮಾಡಿಕೊಂಡು ವಾರಕ್ಕೊಂದಿನ ಹೊರಗಡೆ ಹೋಗಿ ಅಲ್ಲಿ ಧ್ಯಾನ ಮಾಡಬೇಕು, ಅಥವಾ ಆಶ್ರಮಗಳಲ್ಲಿ ಮೂರು ತಿಂಗಳಿಗೆ ಒಂದು 10-10 ದಿನ ಮೆಡಿಟೇಷನ್ ಮಾಡಬೇಕು. ಬೇಕಾದಷ್ಟೀಗೆಲ್ಲ ಸುತ್ತಮುತ್ತಲ ಆಶ್ರಮಗಳಿವೆ, ಅಲ್ಲೋಗಿ ಮಾಡಬೇಕು. ಆಗ ಧ್ಯಾನದ ಆಳ ಅರ್ಥ ಆಗುತ್ತೆ. ಅದು ಚೆನ್ನಾಗಿ ಕಲಿತ ಮೇಲೆ ನೀವು ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ನಾವು ಕಲಿಯೋಕ್ಕಿನ ಮೊದಲನೇ ಧ್ಯಾನದ ಸ್ವಾದವನ್ನು ಅನುಭವಿಸಿರೋದಿಲ್ಲ, ಇದನ್ನು ಕಷ್ಟ ಅಂತ ನಾವು ಬಿಟ್ಬಿಡ್ತೀವಿ. ಧ್ಯಾನ ಅಷ್ಟು ಸುಲಭ ಅಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎವ್ರಿ ಡೇ ಯು ಬಿಕಮ್ ಸಮ್ಥಿಂಗ್ ಆ್ಯಂಡ್ ಎವ್ರಿ ಡೇ ಯು ಬಿಕಮ್ ನಥಿಂಗ್. ಪ್ರತಿದಿನ ನೀನು ರಾತ್ರಿ ಮಲಗಿದಾಗ ನೀನು ನಥಿಂಗ್. ಎಷ್ಟು 6 to 8 hours, 6-8 ಗಂಟೆ ಖಾಲಿ. ಆ ಮನಸ್ ಆ ನಿದ್ರಾಸ್ಥಿತಿನಲ್ಲಿ ನಿಮ್ಗೇನು ಅಲ್ಲ, ನೀವು ಹೆಣ್ಣಲ್ಲ, ಗಂಡಲ್ಲ, ಯಾವ ಧರ್ಮಕ್ಕೆ ಸೇರಿಲ್ಲ, ಯಾವ ಜಾತಿಗೆ ಸೇರಿಲ್ಲ, ಯು ಆರ್ ನಥಿಂಗ್ 6 to 8 hours. ಆದರೆ ಬೆಳಗ್ಗೆ ಮನಸ್ಸು ಎಚ್ಚರವಾದಾಗ ಯು ಬಿಕಮ್ ಸಮ್ಥಿಂಗ್. ಅಂದರೆ ನಿನ್ನ ಹೆಣ್ಣು, ಗಂಡು, ಪಾತ್ರಗಳು, ಧರ್ಮಗಳು, ಜಾತಿಗಳು, ನಿನ್ನ ಸಂಸ್ಕಾರಗಳು ಎಲ್ಲ ಪ್ರಾರಂಭ ಆಗುತ್ತೆ. ಯು ಬಿಕಮ್ ಸಮ್ಥಿಂಗ್. ಸೊ ಅಲ್ಟಿಮೇಟ್ಲಿ ಒಂದು ಮೈಂಡ್ ಬಿಕಮ್ ನಥಿಂಗ್, ಯು ವಿಲ್ ಬಿ ರಿಲ್ಯಾಕ್ಸ್ಡ್. ರಾತ್ರಿ ನಿದ್ರೆಯಲ್ಲಿ ಎಚ್ಚರವಾಗಿದ್ದರೆ ಬೆಳಗ್ಗೆ ಖುಷಿಯಾಗಿರ್ತೀರಾ? ಇಲ್ಲ, ರಾತ್ರಿ ಪೂರ್ತಿ ಖಾಲಿಯಾಗಬೇಕು. ರಾತ್ರಿ ಫುಲ್ ನಿದ್ರೆ ಮಾಡಿ ಖಾಲಿಯಾದಾಗ ಮನಸ್ಸು ಬೆಳಗ್ಗೆ ಎಚ್ಚರವಾದಾಗ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಯಾವುದು ನಮಗೆ ಮನಸ್ಸಿಗೆ ಶಾಂತಿಯನ್ನು ಕೊಡ್ತಾ ಇರೋದು? ಖಾಲಿಯತನ. ಯಾವ ದ್ವಂದ್ವಗಳಿರ್ತಕ್ಕಂಥ ಖಾಲಿಯತನ ಇದೆಯಲ್ಲ, ಅದು ರಿಲ್ಯಾಕ್ಸೇಷನ್ಸ್ ಕೊಡುತ್ತೆ. ಧ್ಯಾನವೂ ಹಾಗೆಯೇ. ಕಾನ್ಸಿಯಸ್ಲಿ ಬಿಕಮಿಂಗ್ ಹೆಂಪ್ಟಿ ಇಸ್ ಕಾಲ್ಡ್ ಮೆಡಿಟೇಷನ್. ಪ್ರಜ್ಞಾಪೂರ್ವಕವಾಗಿ ಮನಸ್ಸನ್ನು ಖಾಲಿ ಮಾಡುವುದೇ ಧ್ಯಾನ. ಸರಳವಾಗಿ ಹೇಳಬೇಕು ಅಂದರೆ, ಸೊ ಅದಕ್ಕೆ ಆ ಮನಸ್ಸಿಗೆ ಧ್ಯಾನ ಮಾಡೋದಕ್ಕೆ ಖಾಲಿತನವನ್ನು ಅನುಭವಿಸೋದಕ್ಕೋಸ್ಕರ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕ್ರಿಯೇಟ್ ಮಾಡಿಕೊಂಡು ಆಗ ಧ್ಯಾನ ಮಾಡಿ ಧ್ಯಾನ ಘಟಿಸುತ್ತೆ, ಧ್ಯಾನದ ಸ್ವಾದ ಅರ್ಥ ಆಗುತ್ತೆ ಅಲ್ವಾ? ಥ್ಯಾಂಕ್ ಯು, ನಮಸ್ಕಾರ.